ಇನ್ನು ಸಸ್ಪೆನ್ಸ್ ಮುಂದುವರಿಯೋದಕ್ಕೆ ಕಾರಣ ರಾಜ್ಯ ಕಾಂಗ್ರೆಸ್ ನಾಯಕರ ವಿರೋಧ. ಒಂದು ವೇಳೆ ಸಿದ್ದರಾಮಯ್ಯನವ್ರಿಗೆ ಎರಡು ಕಾನ್ಸ್ಟಿಟ್ಯೂನ್ಸಿ ಕೊಡೋದಾದರೆ ನಮಗೂ ಕೊಡಿ ಅನ್ನುವಂಥ ಬೇಡಿಕೆ ಒಂದು ಕಡೆ ಪರಮೇಶ್ವರ್ ಅವರಿಂದ, ಜೊತೆಗೆ ಎರಡು ಕ್ಷೇತ್ರವನ್ನು ಸಿದ್ದರಾಮಯ್ಯನವ್ರಿಗೆ ಏನಾದರೂ ಕೊಟ್ಟರೆ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಬೇರೆ ರಾಜ್ಯದ ನಾಯಕರ ಮೇಲೂ ಕೂಡ ಪರಿಣಾಮ ಬೀರಬಹುದು. ಸೊ ಈ ಕಾರಣಕ್ಕಾಗಿ ಸಭೆಯಲ್ಲಿ ಯಾವುದೇ ತೀರ್ಮಾನಗಳಾಗಿಲ್ಲ. ಆ ಕಾರಣಕ್ಕಾಗಿ ಎರಡನೇ ಪಟ್ಟಿಯಲ್ಲಿ ಕೋಲಾರವನ್ನು ಬಯಸಿದ್ದ ಸಿದ್ದರಾಮಯ್ಯನವರಿಗೆ ನಿರಾಸೆಯಾಗಿದೆ. ಸೊ ಇವತ್ತು ಏನು ಸಭೆ ನಡೆಯುತ್ತೆ, ಈಗ ಎರಡೂವರೆಯಿಂದ ಸಭೆ ಆರಂಭ ಆಗಬೇಕು. ಸೊ ಆ ಒಂದು ಸಭೆಯಲ್ಲಿ ಎರಡನೇ ಕ್ಷೇತ್ರ ಸಿದ್ದರಾಮಯ್ಯನವರ ವಿಚಾರಕ್ಕೆ ಚರ್ಚೆಗಂತೂ ಬರೋದು ನಿಶ್ಚಿತ. ಮೊದಲು ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ಹೈಕಮಾಂಡ್ 1% ಕೂಡ ರಿಸ್ಕ್ ತೊಗೋಬೇಡಿ ಅಂತ ಹೇಳಿದೆ. ನಾಮಿನೇಷನ್ ಹಾಕಿದ ಮೇಲೆ ಅಲ್ಲಿ ಹೋಗ್ಕೂಡ್ದು ನಾನು ಇಡೀ ಸ್ಟೇಟ್ ಪ್ರಚಾರ ಮಾಡಬೇಕು ಅನ್ನುವಂಥದ್ದು. ಹೀಗಿದ್ದಂಥ ಸಂದರ್ಭದಲ್ಲಿ ವರುಣ ಸಿದ್ದರಾಮಯ್ಯನವರ ಪಾಲಿಗೆ ಒಂದು ರೀತಿ ಸೇಫೆಸ್ಟ್ ಕ್ಷೇತ್ರ ರೀತಿ ಕಾಣಿಸ್ತಾ ಇದೆ. ಆದರೆ ಎರಡು ಕ್ಷೇತ್ರಕ್ಕೆ ಬಂದಾಗ ರಿಸ್ಕ್ 1% ಅಲ್ಲ, ಅದಕ್ಕಿಂತ ಜಾಸ್ತಿನೇ ರಿಸ್ಕ್ ಇರುತ್ತೆ ಸಿದ್ದರಾಮಯ್ಯನವ್ರಿಗೆ. ಯಾಕಂದರೆ ಎರಡು ಕಾನ್ಸ್ಟಿಟ್ಯೂನ್ಸಲ್ಲೂ ಓಡಾಡಬೇಕಾಗತ್ತೆ, ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡೋಕೆ ಆಗೋದಿಲ್ಲ. ಸೊ ಈಗ ವರುಣ ಸೇಫ್ ಇರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಕೋಲಾರಕ್ಕೆ ಯಾಕೆ ಅನ್ನುವಂಥ ಆಕ್ಷೇಪವನ್ನು ರಾಜ್ಯದ ನಾಯಕರು ವ್ಯಕ್ತಪಡಿಸಿದ್ದಾರೆ. ಸ್ವತಃ ರಾಹುಲ್ ಗಾಂಧಿಯವರು ಕೂಡ ವರುಣಾಕ್ಕೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಸಿದ್ದರಾಮಯ್ಯನವ್ರಿಗೆ ಮೊದಲು ಟಿಕೆಟ್ ಅನೌನ್ಸ್ ಆದಮೇಲೆ ಎರಡನೇ ಬೇಡಿಕೆ ಇಟ್ಟಾಗ ಸ್ವತಃ ರಾಹುಲ್ ಅವ್ರಿಗೂ ಕೂಡ ಒಂದು ರೀತಿ ಅಚ್ಚರಿಯ ರೀತಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರ ನಡೆ ಬಗ್ಗೆ. ಸೊ ಹಾಗಾಗಿನೇ ಎರಡನೇ ಕ್ಷೇತ್ರವಾಗಿ ಕೋಲಾರವನ್ನು ಕೊಡಬೇಕಾ ಬೇಡವಾ ಅನ್ನೋದರ ಕುರಿತಾಗಿ ಸ್ಪಷ್ಟ ನಿಲುವು ನಿನ್ನೆ ಮೊನ್ನೆ ನಡೆದಂಥ ಸಭೆಯಲ್ಲಿ ತೆಗೆದುಕೊಂಡಿಲ್ಲ. ಇವತ್ತು ನಡೆಯುವಂಥ ಸಿಇಸಿ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಎರಡನೇ ಕ್ಷೇತ್ರ ಕೊಡಬೇಕಾ ಅನ್ನುವಂತಹ ವಿಚಾರ ಹೆಚ್ಚು ಪ್ರಸ್ತಾಪ ಆಗುತ್ತೆ ಮತ್ತು ಚರ್ಚೆಗೂ ಕೂಡ ಒಳಪಡುತ್ತೆ. ಅದನ್ನು ಹೊರತುಪಡಿಸಿದರೆ ಉಳಿದಂಥ ಕ್ಷೇತ್ರಗಳ ಬಗ್ಗೆ ಸಿಇಸಿ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಕೋಲಾರ ವಿಚಾರದಲ್ಲಿ ಸಿದ್ದರಾಮಯ್ಯನ ಆಪ್ತರು ಹೇಳ್ತಾ ಇರುವಂಥದ್ದು ಅಲ್ಲಿ ಗೆಲ್ಲಬೇಕು ಅನ್ನುವಂಥ ವಿಚಾರ ಅಲ್ಲ. ಕೋಲಾರದಲ್ಲಿ ಸ್ಪರ್ಧೆ ಮಾಡಿದರೆ ಸುತ್ತಮುತ್ತ ಇರುವಂಥ ಸುಮಾರು 15-20 ಕ್ಷೇತ್ರಗಳಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ, ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಸಿದ್ದರಾಮಯ್ಯನವರ ಆಪ್ತ ಬಳಗ ಹೇಳ್ತಾ ಇದೆ. ಆದರೆ ಮೊದಲಿಗೆ ಕೋಲಾರ 1ರಲ್ಲೇ ಸ್ಪರ್ಧೆ ಮಾಡುವಂಥ ವಿಚಾರ ಪ್ರಸ್ತಾಪ ಆಗ್ತಿದ್ದಾಗ ಈ ವಿಚಾರಗಳು ಪ್ರಸ್ತಾಪ ಬರ್ತಾ ಇರಲಿಲ್ಲ. ಕೋಲಾರ ಸಿದ್ದರಾಮಯ್ಯನವ್ರಿಗೆ ಸೇಫ್ ಅನ್ನುವಂಥ ವಿಚಾರ ಪ್ರಸ್ತಾಪ ಆಗ್ತಾ ಇತ್ತ ವಿನಃ ಕೋಲಾರದಲ್ಲಿ ಸ್ಪರ್ಧೆ ಮಾಡಿದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಅನ್ನುವಂಥ ವಿಚಾರ ಬರಲಿಲ್ಲ. ಸೊ ಈಗ ವರುಣಾದಲ್ಲಿ ಅನೌನ್ಸ್ ಆಗಿದೆ ಎರಡನೇ ಕ್ಷೇತ್ರ ಕೇಳುವಂಥ ಸಂದರ್ಭದಲ್ಲಿ ಹೊಸ ದಾಳವನ್ನು ಸಿದ್ದರಾಮಯ್ಯ ಆಪ್ತರು ಉರುಳಿಸ್ತಾ ಇದ್ದಾರೆ. ಹಾಗಾಗಿ ಹೈಕಮಾಂಡ್ ಇದಕ್ಕೆ ಆಸ್ಪದ ಕೊಡುತ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಆದರೆ ರಾಜ್ಯ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಐಸಿಸಿ ಮಟ್ಟದಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಎರಡು ಕ್ಷೇತ್ರ ಕೊಡುವಂಥ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಸೊ ಅದನ್ನು ಹೇಗೆ ನಿರ್ಣಯ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಆದರೆ ಸಿದ್ದರಾಮಯ್ಯನವರ ಎರಡನೇ ಕ್ಷೇತ್ರವನ್ನು ರಾಹುಲ್ ಗಾಂಧಿಯವರ ವಿವೇಚನೆಗೆ ಬಿಡಲಾಗಿದೆ ಅನ್ನುವಂಥ ಚರ್ಚೆಗಳು ಬಂದಿದ್ದಾವೆ. ಹಾಗಾಗಿ ರಾಹುಲ್ ಗಾಂಧಿಯ ತೀರ್ಮಾನವೇ ಅಂತಿಮ ಆಗಬಹುದಾದಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.